ಜಗತ್ತಿಗೆ ಭಾರತ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳುವುದಲ್ಲ, ಜಗತ್ತಿಗೆ ಭಾರತ ಏನು ಕೊಡ್ಲಿಲ್ಲ ಅಂತ ಕೇಳಬೇಕು. ದೇವರ ದರ್ಶನಕ್ಕೆ ಹೋದ ನಂತರ ನೀವೇನು ಮಾಡಿದಿರಿ ಅಂತ ಕೇಳಿದರೆ, ಹೋದೆವು, ಒಂದು ಪ್ರದಕ್ಷಿಣೆ ಹಾಕಿದೆವು, ದೇವರನ್ನು ನೋಡಿದೆವು, ನೋಡ್ತಾ ಇದ್ದ ಹಾಗೆ ಕೈ ಜೋಡಿತ್ತು, ಜೋಡ್ತಾ ಇದ್ದ ಹಾಗೆ ಕಣ್ಣೇನು ಮಾಡಿದೆವು. ಭಾರತದ ಎಲ್ಲ ಭಾಷೆಗಳು ವೈಜ್ಞಾನಿಕ ಭಾಷೆಗಳು, ಯಾಕಂದರೆ ಸಂಸ್ಕೃತದ ಮಕ್ಕಳು ಅದೆಲ್ಲ. ಅದಕ್ಕೋಸ್ಕರ ರಾವಣನನ್ನು ರಾಮನು ಕೊಂದನು, ಕೊಂದನು ರಾಮನು ರಾವಣನನ್ನು. ಅದನ್ನು ನಾವು ಸ್ವಲ್ಪ ಏನಾದ್ರು ಇಂಗ್ಲೀಷ್ನಲ್ಲಿ ಮಾತನಾಡಿದರೆ, ರಾಮ ಕಿಲ್ಡ್ ರಾವಣ ಅಂತ ಇದ್ದದ್ದನ್ನು ಆಚೆ ಈಚೆ ಮಾಡಿದರೆ ಹೊಸ ರಾಮಾಯಣ ಬರೀಬೇಕಾಗ್ತದೆ. ಜಗತ್ತಿಗೆ ಭಾರತ ಏನು ಕೊಡ್ತಾ ಇದೆ ಅಂತ ಇವತ್ತು ಯಾರಾದರೂ ಕೇಳಿದರೆ ನಮ್ಮ ದೇಶದ ಮಕ್ಕಳ ಹತ್ರ ಉತ್ತರ ಸಿಕ್ಕುವುದಿಲ್ಲ. ಸುಮ್ಮನೆ ಒಂದು ಪ್ರಶ್ನೆ ಕೇಳಿದರೆ, ಜಗತ್ತಿನಲ್ಲಿ ದೊಡ್ಡ ಅಣ್ಣ, ಅತ್ಯಂತ ಶ್ರೀಮಂತ, ಎಲ್ಲ ಕ್ಷೇತ್ರದಲ್ಲಿ ಆರ್ಥಿಕ, ವೈಜ್ಞಾನಿಕ, ಬೌದ್ಧಿಕ ಯಾರ್ಯಾರಿದ್ದಾರೆ ಅಂತ ಕೇಳಿದರೆ, ಅಮೇರಿಕಾ, ಜಪಾನ್, ಜರ್ಮನಿ, ಇಟಲಿಯ ಹೆಸರು ಬರ್ತದೆ, ತಪ್ಪಿಸ ಭಾರತ ನೆನಪಾಗುವುದಿಲ್ಲ. ಆದರೆ ಗೊತ್ತಿರಬೇಕು ನಮಗೆ, ಜಗತ್ತಿಗೆ ಭಾರತ ಏನು ಕೊಟ್ಟಿದೆ ಅಂತ ಪ್ರಶ್ನೆ ಕೇಳುವುದಲ್ಲ, ಜಗತ್ತಿಗೆ ಭಾರತ ಏನು ಕೊಡಲಿಲ್ಲ ಅಂತ ಕೇಳಬೇಕು. ಕೊಡದೇ ಇದ್ದದ್ದು ಯಾವುದೂ ಇಲ್ಲ ಅಂತ. ಸಣ್ಣ ಉದಾಹರಣೆ, ಜಗತ್ತಿಗೆ ಭಾರತ ಕೊಟ್ಟ ಮೊದಲ ದೊಡ್ಡ ಭಂಡಾರ ಯಾವುದು ಅಂತ ಕೇಳಿದರೆ, ನಮ್ಮ ವೇದಗಳು, ಉಪನಿಷತ್ತುಗಳು, ಆಮೇಲೆ ಭಾಗವತ, ಪುರಾಣಗಳು, ಆಮೇಲೆ ಕೊನೆಯದಾಗಿ ರಾಮಾಯಣ, ಮಹಾಭಾರತ. ನಾಲ್ಕು ಗ್ರಂಥಗಳಿಗೆ ಶ್ರೀಮತ್ ಶಬ್ದ ಸೇರಿಸ್ತೇವೆ ನಾವು. ಮೊದಲನೇದು ಶ್ರೀಮದ್ ರಾಮಾಯಣ, ಎರಡನೇದು ಶ್ರೀಮನ್ ಮಹಾಭಾರತ, ಮೂರನೇದು ಅದರಲ್ಲೇ ಇರುವಂಥ ಶ್ರೀಮದ್ ಭಗವದ್ಗೀತೆ, ಹಾಗೆ ಭಗವಂತನನ್ನು ನೆನಪು ಮಾಡಿಕೊಡುವಂಥ ಶ್ರೀಮದ್ ಭಾಗವತ. ಈ ಗ್ರಂಥಗಳು ಜಗತ್ತಿಗೆ ಬೇಕಾದ ಎಲ್ಲವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇರುವಂಥದ್ದು. ಈ ದೇಶ ಏನು ಮಾಡಿತ್ತು ಅಂತ ಹೇಳಿದರೆ, ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧು ಅಗ್ರೆ, ಎಲ್ಲದಕ್ಕಿಂತ ಮುಂಚೆ ತಪಸ್ಸು ಮಾಡಿದರು. ಆ ತಪಸ್ಸು ಯಾಕೆ ಯಾಕೆ ಅಂತ ಕೇಳಿದರೆ, ಮುಂದಿನ ವಾಕ್ಯದಲ್ಲಿ ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ಆ ಎತ್ತರಕ್ಕೆ ಹೋಗಬೇಕು, ಬರೀ ನಾವಲ್ಲ ನಮ್ಮ ಜೊತೆಗಾರರು ಆ ಎತ್ತರಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಜಗತ್ತಿಗೆ ಉಪನಿಷತ್ತು, ವೇದ ಇತ್ಯಾದಿಗಳನ್ನು ಭಾರತ ಕೊಟ್ಟಿತು. ಯಾರು ಬರೆದದ್ದಲ್ಲ. ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗೋ ಕ್ರಮ ಉಂಟು. ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರಶ್ನೆ ಕೇಳ್ತೇವೆ ನಾವು, ಯಾಕೆ ಹೋದ್ರಿ ಅಂತ. ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ, ದೇವರ ದರ್ಶನಕ್ಕೆ ಅಂತ. ದೇವರ ದರ್ಶನಕ್ಕೆ ಹೋದ ನಂತರ ನೀವೇನು ಮಾಡಿದಿರಿ ಅಂತ ಕೇಳಿದರೆ, ಹೋದೆವು, ಮತ್ತು ಒಂದು ಪ್ರದಕ್ಷಿಣೆ ಹಾಕಿದೆವು, ಆಮೇಲೆ ದೇವರನ್ನು ನೋಡಿದೆವು, ನೋಡ್ತಾ ಇದ್ದ ಹಾಗೆ ಕೈ ಜೋಡಿತ್ತು, ಜೋಡ್ತಾ ಇದ್ದ ಹಾಗೆ ಕಣ್ಣೇನು ಮಾಡಿದೆವು, ಮುಚ್ಚಿದೆವು. ಹೋದ್ಯಾಕೆ ದೇವರನ್ನು ನೋಡಲಿಕ್ಕೆ ಮಾಡಿದ್ದೆಂಥದ್ದು? ಈ ದೇಶಕ್ಕೆ ಮಾತ್ರ ಇದು ಸಾಧ್ಯ. ಯಾಕೆ ಅಂತ ಕೇಳಿದರೆ, ಕಣ್ಣು ಬಿಟ್ಟರೆ ನಮಗೆ ಎಲ್ಲ ಕಾಣುತ್ತದೆ, ಕಣ್ಣು ಮುಚ್ಚಿದಾಗ ದೇವರು ಮಾತ್ರ ಕಾಣೋದು. ಎಲ್ಲ ಕಾಣುವುದು ಹೊರಗಿನ ಚರ್ಮಚಕ್ಷುವಿಗೆ, ಆದರೆ ಬೇಕಾದ್ದು ಕಾಣುವುದು ಮನೋಚಕ್ಷುವಿಗೆ. ಈ ದೇಶದಲ್ಲಿ ನಾಲ್ಕು ಚಕ್ಷುಗಳನ್ನು ಗುರುತಿಸಿದರು, ಹೊರಗಿನದ್ದು ಚರ್ಮಚಕ್ಷು. ತುಂಬ ಅದಕ್ಕೆ ಬೆಲೆ ಕೊಡಬೇಕು ಅಂತ ಇಲ್ಲ, ಬೇಕು ಕಾಣಬೇಕಾದರೆ. ಆದರೆ ಮನೋಚಕ್ಷು ಅದಕ್ಕಿಂತ ಎತ್ತರದ್ದು, ಅದಕ್ಕಿಂತ ಎತ್ತರದ್ದು ಜ್ಞಾನಚಕ್ಷು. ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಬೇಕು, ಜಗತ್ತಿನಲ್ಲಿ ಎಲ್ಲಿ ಏನು ಉಂಟು, ಆನೋ ಭದ್ರಾಕೃತವೋ ಎಂತು ವಿಶ್ವತಃ, ನಾವು ಹೇಳಿದ್ದೆ ಹಾಗೆ ಎಲ್ಲೆಲ್ಲಿ ಒಳ್ಳೆಯದುಂಟು ಅದು ಇಲ್ಲಿ ಬರಲಿ. ಯಾಕೆ ಇಲ್ಲಿ ಬರಲಿ? ಇಲ್ಲಿ ಅದನ್ನು ಪಾಕಕ್ಕೆ ಇಟ್ಟು ಅದನ್ನು ಮತ್ತೆ ಜಗತ್ತಿಗೆ ಹಂಚಲಿಕ್ಕೆ ಸ್ವಂತಕ್ಕಲ್ಲ. ಆ ಜಗತ್ತಿಗೆ ಹಂಚಬೇಕಾದರೆ ಬರೇ ಜ್ಞಾನಚಕ್ಷು ಇದ್ದರೆ ಸಾಲದು, ಅದಕ್ಕಿಂತ ಸ್ವಲ್ಪ ಎತ್ತರದ್ದು ಬೇಕು, ಅದನ್ನು ದಿವ್ಯ ಚಕ್ಷು ಅಂತ ಹೇಳಿದರು. ಈ ದೇಶದಲ್ಲಿ ಹುಟ್ಟಿಕೊಂಡಂಥ ಎಲ್ಲ ಗ್ರಂಥಗಳು ಅದರ ಹಿಂದೆ ಇರುವಂತಹದ್ದು ಈ ದಿವ್ಯ ಚಕ್ಷು. ಈ ದಿವ್ಯ ಚಕ್ಷುವಿಗೆ ಬೇಕಾದ್ದು ತಪಸ್ಸು. ಜಗತ್ತಿಗೆ ಭಾರತ ಕೊಟ್ಟ ಮೊದಲ ಭಂಡಾರ ಅದೆಲ್ಲವೂ ಇರೋದು ಸಂಸ್ಕೃತದಲ್ಲಿ. ನಮ್ಮ ದುರದೃಷ್ಟ, ಇವತ್ತು ಯಾರಿಗೂ ಸಂಸ್ಕೃತ ಬೇಡ, ನಮಗೂ ಬೇಡ. ನಾವು ಸಹ ಸಂಸ್ಕೃತ ಶಾಲೆಗೆ ಹೋಗುವಾಗ ಕಲೀಲಿಲ್ಲ, ಇದು ನಮ್ಮ ಗ್ರಹಚಾರ. ನಮ್ಮನ್ನು ಸಂಸ್ಕೃತಕ್ಕೆ ಕಲೀಲಿಕ್ಕೆ ಹೋಗಿ ಅಂತ ಹೇಳಲೂ ಇಲ್ಲ ಯಾರು. ಆದರೆ ಸಂಸ್ಕೃತದಲ್ಲಿರುವಷ್ಟು ಶ್ರೇಷ್ಠತೆ, ಸಂಸ್ಕೃತ ಎಂಬುದೊಂದು ಅದು ವೈಜ್ಞಾನಿಕ ಭಾಷೆ, ಜಗತ್ತಿನಲ್ಲಿ ಯಾವುದೂ ಇಲ್ಲ.
ಭಾರತದ ಎಲ್ಲ ಭಾಷೆಗಳು ವೈಜ್ಞಾನಿಕ ಭಾಷೆಗಳು, ಯಾಕಂದರೆ ಸಂಸ್ಕೃತದ ಮಕ್ಕಳು ಅದೆಲ್ಲ, ಅದಕ್ಕೋಸ್ಕರ ಭಾರತದ ಎಲ್ಲ ಭಾಷೆಗಳು ಸಂಸ್ಕೃತವೇ. ಎಂಥ ವಿಜ್ಞಾನ ಅಂತ ಹೇಳಿದರೆ ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚರಿಸಬೇಕೆಂದು ಬರೆದಿಟ್ಟುಬಿಟ್ಟಿದ್ದಾರೆ. ಬರೆದದ್ದಲ್ಲ ಅದು, ಆದದ್ದನ್ನು ಪಾಣಿನಿಯವರು ಕಂಡುಕೊಂಡದ್ದು. ಪಾಣಿನಿಯವರ ಬಗ್ಗೆ ಒಂದು ಕಥೆ ಹೇಳ್ತಾರೆ, ಸಂಸ್ಕೃತ ವಾಂಗ್ಮಯ ಪೂರ್ತಿ ಸೃಷ್ಟಿಯಾಗಿದೆ, ಅದರ ಹಿಂದೆ ವಿಜ್ಞಾನ ಇತ್ತು, ಅದನ್ನು ತೋರಿಸಿಕೊಡಬೇಕು. ಅದಕ್ಕೋಸ್ಕರ ಪಾಣಿನಿಗಳು ತಪಸ್ಸು ಮಾಡಿದರಂತೆ. ತಪಸ್ಸು ಮಾಡಿದಾಗ ಅವರ ತಪಸ್ಸಿನ ದಿವ್ಯ ಚಕ್ಷುವಿಗೆ ಶಿವನ ತಾಂಡವ ನೃತ್ಯ ಕಂಡಿದಂತೆ. ತಾಂಡವ ನೃತ್ಯದ ಕೊನೆಗೆ ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ, 14 ಅಂತ ಹೇಳಲ್ಲ, 5 + 9 ಕೂಡಿಸ್ಲಿಕ್ಕೆ ಬರ್ತದಲ್ಲ, ಅದಕ್ಕೋಸ್ಕರ 14 ಸರ್ತಿ ಶಬ್ದ ಮಾಡಿದಂತೆ. ಆ 14 ಸರ್ತಿ ಶಬ್ದ ಮಾಡಿದಾಗ ಹುಟ್ಟಿಕೊಂಡದ್ದು ನಮ್ಮ ವರ್ಣಮಾಲೆ. ಆ ಇ ಉ ಋ ಲೃ ಎ ಐ ಓ ಔ, ಇದಿಷ್ಟು ಸ್ವರಾಕ್ಷರಗಳು. ಅದರ ನಂತರ ಬರೋದೆಲ್ಲ, ಅದರಲ್ಲಿಯೂ ಎರಡು ಭಾಗ, ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಒಂದೊಂದು ಅಕ್ಷರವನ್ನು ಎಲ್ಲಿಂದ ಉಚ್ಚರಿಸಬೇಕು ಅಂತ ಬರೆದಿಟ್ಟ ಹಾಗೆ. ಮೊದಲಿನ ಎರಡು ಅಕ್ಷರ ಹೇಳಲಿಕ್ಕೆ ಏನು ಬೇಡ, ಕಂಠ ಇದ್ದರೆ ಸಾಕು, ಆ ಆ. ಆದರೆ ಇ ಅಂತ ಹೇಳಬೇಕಾದ್ರೆ ನಾಲಿಗೆ ಬೇಕಾಗ್ತದೆ, ಉ ಅಂತ ಹೇಳಬೇಕಾದ್ರೆ ತುಟಿ ಬೇಕಾಗ್ತದೆ. ಎಲ್ಲ ಬರೆದಿಟ್ಟಿದ್ದಾರೆ ಯಾವ ಅಕ್ಷರ ಎಲ್ಲಿಂದ ಬರೀಬೇಕು ಅಂತ. ಎಲ್ಲ ಬರದಾದ ನಂತರ ಒಂದು ಅಕ್ಷರ ತಪ್ಪಿಸಿಕೊಂಡಿತ್ತು, ಆ ಅಕ್ಷರ ಯಾವುದು ಅಂದರೆ ವ. ಉಳಿದೆಲ್ಲ ಅಕ್ಷರಗಳು ಅವರ ಸೂತ್ರದಲ್ಲಿ ಬಂತು, ಆ ಒಂದು ಅಕ್ಷರಕ್ಕೋಸ್ಕರ ಒಂದು ಸೂತ್ರ ಬರೆದರು, ಬಕಾರಸ್ಯ ದಂತೋಷ್ಠಂ ಅಂತ. ಬಕಾರ ಅಂತ ಹೇಳಬೇಕಾದ್ರೆ ಕೆಳಗಿನ ತುಟಿ, ಮೇಲಿನ ಹಲ್ಲು, ಇಲ್ಲದ್ರೆ ವಾ ಬರುವುದಿಲ್ಲ. ಮತ್ತು ಅದು ಸಹ ವಿಕಾಸ ಹೇಗೆ, ಅಕಾರ ಮೊದಲಾಯಿತು, ಆಮೇಲೆ ಬರುವಂಥದ್ದು ಶಬ್ದ ಕಕಾರ, ಕ ಖ ಗ ಘ ಘ ಅಂತ ಈ 5 ಅಕ್ಷರ ಹೇಳಬೇಕಾದ್ರೆ ಕಂಠವೂ ಬೇಕು, ಕಂಠದ ನಂತರ ಅದಕ್ಕೆ ಸ್ವಲ್ಪ ಮೇಲಿನ ಭಾಗ, ಅದಿದ್ದರೆ ಮಾತ್ರ ಕ ಬರುವುದಿಲ್ಲ, ಅದರ ಬರುವುದಿಲ್ಲ. ಅದರ ನಂತರ ಬರುವಂಥ ಅಕ್ಷರ ಚ, ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯ ಭಾಗ ಬೇಕು, ಕ ಅಂತ ಹೇಳಲಿಕ್ಕೆ ನಾಲಿಗೆಯ ಹಿಂದಿನ ಒರಿಜಿನ್ ಅಲ್ಲಿದ್ದರೆ ಸಾಕಾಗ್ತದೆ, ಚ ಅಂತ ಹೇಳಬೇಕಾದ್ರೆ ನಾಲಿಗೆಯ ಮಧ್ಯಭಾಗ, ಟ ಅಂತ ಹೇಳಬೇಕಾದ್ರೆ ನಾಲಿಗೆಯ ತುದಿ, ತ ಅಂತ ಹೇಳಬೇಕಾದ್ರೆ ಹಲ್ಲು, ಪ ಅಂತ ಹೇಳಬೇಕಾದ್ರೆ ನಮ್ಮ ತುಟಿಗಳು. ಬರೆದಿಟ್ಟು ಬಿಟ್ಟಿದ್ದಾರೆ. ಬರೆದಿಟ್ಟದ್ದಂದರೆ ಇದ್ದದ್ದಕ್ಕೆ ಪಾಣಿನಿಗಳು ವ್ಯಾಖ್ಯಾನ ಕೊಟ್ಟದ್ದು. ಇಂಥ ಭಾಷೆಯನ್ನು ಜಗತ್ತಿಗೆ ಕೊಟ್ಟದ್ದು ಭಾರತ. ಎಷ್ಟು ವೈಜ್ಞಾನಿಕ ಅಂದರೆ, ನಮ್ಮ ಭಾಷೆಯಲ್ಲಿ ಹೇಳುವ, ರಾಮನು ರಾವಣನನ್ನು ಕೊಂದನು, 3 ಶಬ್ದ. ಆ 3 ಶಬ್ದಗಳನ್ನು ಹಿಗ್ಗಾಮುಗ್ಗ ಹೇಗೆ ತಿರುಗಿಸಿದರೂ ಸಾಯುವುದು ರಾವಣನೇ, ಸಾಯಬೇಕಾದ್ದು ಅವನೇ. ರಾವಣನನ್ನು ರಾಮನು ಕೊಂದನು, ಕೊಂದನು ರಾಮನು ರಾವಣನನ್ನು. ಅದನ್ನು ನಾವು ಸ್ವಲ್ಪ ಏನಾದ್ರು ಇಂಗ್ಲೀಷ್ನಲ್ಲಿ ಮಾತನಾಡಿದರೆ, ಅಲ್ಲಿಯೂ ಶಬ್ದ 3ೇ, ರಾಮ ಕಿಲ್ಡ್ ರಾವಣ ಅಂತ ಇದ್ದದ್ದನ್ನು ಆಚೆ ಈಚೆ ಮಾಡಿದರೆ ಹೊಸ ರಾಮಾಯಣ ಬರೀಬೇಕಾಗ್ತದೆ. ಇಂಥ ವೈಜ್ಞಾನಿಕ ಭಾಷೆ ಇರುವಂಥ ನಮ್ಮ ದೇಶದಲ್ಲಿ ನಮಗೊತ್ತಿಲ್ಲದಂತೆ ನಮ್ಮ ದೃಷ್ಟಿ ವಿದೇಶಿ ಕಡೆ ಹೋಗ್ತಾ ಇದೆಯಲ್ಲ. ಒಬ್ಬರು ಬಹಳ ವ್ಯಂಗ್ಯವಾಗಿ ಹೇಳಿದರು, ಶ್ರೀಮಾನ್ ಅಂತ ಹೇಳಿದರೆ ಯಾಕೂ ಹಿತ ಆಗುವುದಿಲ್ಲಪ್ಪ, ಸರ್ ಅಂತ ಹೇಳಿದರೆ ಖುಷಿಯಾಗ್ತದೆ ಅಂತ. ಅದಕ್ಕೆ ಅವರು ಹೇಳಿದರು, ಕಾರಣ ಏನಂದರೆ ಸರ್ ಎಂಬ ಶಬ್ದದಲ್ಲಿ 3 ಅಕ್ಷರ ಇರೋದು, ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಸ್ಲೇವ್ ಐ ರಿಮೈನ್ ಅಂತ ಅರ್ಥ. ಸರ್ ಅಂತ ಹೇಳಿದ ಕೂಡಲೇ ಸ್ಲೇವ್ ಐ ರಿಮೈನ್ ಅಂತ ನೆನಪಾಗಬೇಕು. ಹಾಗೆ ನೆನಪಾದಾಗ ನಾವು ಹೇಳೋದು, ದಯವಿಟ್ಟು ನನ್ನನ್ನು ಸರ್ ಅಂತ ಹೇಳಿ, ಬೇರೆ ಏನು ಬೇಕಾದ್ರೆ ಹೇಳಿ ಅಂತ ಹೇಳಬೇಕು.